ಹಿರಿಯ ಪತ್ರಕರ್ತೆ ಹಾಗೂ ಸಂಪಾದಕಿಯಾದ ಗೌರಿ ಲಂಕೇಶ್ ಅವರ ಕೊಲೆಯನ್ನು ಖಂಡಿಸಿ ಇಂದು ಪ್ರೆಸ್ ಕ್ಲಬ್ನಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು. ಗೌರಿ ಲಂಕೇಶ್ ಅವರ ಪಾರ್ಥಿವ ಶರೀರವನ್ನು ಅಂತಿಮ ದರ್ಶನಕ್ಕಾಗಿ ಟೌನ್ ಹಾಲ್ನಲ್ಲಿ ಇಡಲಾಗಿತ್ತು. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ಗೌರಿ ಲಂಕೇಶ್ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದರು. ಚಿತ್ರನಟರು ಹಾಗೂ ಮಾಧ್ಯಮದವರು ಗೌರಿ ಲಂಕೇಶ್ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದರು. ಹಾಗೂ ಚಾಮರಾಜಪೇಟೆ ಜನಪ್ರಿಯ ಶಾಸಕರಾದ ಬಿಜೆಡಿ ಜಮೀರ್ ಅಹಮದ್ ಖಾನ್ ಕೂಡ ಗೌರಿ ಲಂಕೇಶ್ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಿ ಅವರ ಆತ್ಮಕ್ಕೆ ಶಾಂತಿ ನೀಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿದರು. ರೋಹಿತ್, ನಿನ್ನೆ ನಡೆದಂಥ ಹಿರಿಯ ಪತ್ರಕರ್ತೆ ಗೌರಿ ಲಂಕೇಶ್ ಸಂಪಾದಕಿ ಅವರ ಹತ್ಯೆ ನಡೆದು ಇವತ್ತಿಗೆ ಕನಿಷ್ಠ ಪಕ್ಷ 20 ಗಂಟೆಗಳ ಕಾಲ ನಡೆದಿದೆ. ಆ 20 ಗಂಟೆಯ ಕಾಲದಲ್ಲಿ ಶವವನ್ನು ತಗೊಂಡು ಏನು ಕಾರ್ಯಾಗಾರಕ್ಕೆ ತಗೊಂಡೋದ್ರು ವಿಕ್ಟೋರಿಯಾ ಆಸ್ಪತ್ರೆಗೆ. ಆ ವಿಕ್ಟೋರಿಯಾ ಶವಗಾರದಿಂದ ಹಿಡಿದು ಶ್ರದ್ಧಾಂಜಲಿಯ ಸಮಯದವರೆಗೂ ಹಾಗೂ ಲಾಸ್ಟ್ ಕೊನೆಯದಾಗಿ ಮಣ್ಣು ಮಾಡುವಂಥ ಟಿ ಆರ್ ಮಿಲ್ನ ಇದಕ್ಕೆ ಹೋಗಿ ಅಲ್ಲಿ ಕೂಡ ತನ್ನ ನೇತೃತ್ವವನ್ನು ಪ್ರದರ್ಶನ ಮಾಡಿದಂಥ ಚಾಮರಾಜಪೇಟೆಯ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಬಿಜೆಡಿ ಜಮೀರ್ ಅಹಮದ್ ಅವರು ಎಲ್ಲವನ್ನೂ ಬದಿಗೊತ್ತಿ ತಮ್ಮ ಕಾರ್ಯಕ್ರಮಗಳನ್ನೆಲ್ಲವೂ ಬದಿಗೊತ್ತಿ ಏನು ಗೌರಿ ಲಂಕೇಶ್ವರ ಪಾರ್ಥಿವ ಶರೀರದ ಜತೆಯಲ್ಲಿ ಇದ್ದು ಆಗುಹೋಗುಗಳ ಮಧ್ಯದಲ್ಲಿ ಬರೋ ಹೋಗುವಂಥ ಎಲ್ಲರಿಗೂ ಸುಧಾರಿಸ್ಕೊಂಡು ತಮ್ಮ ಕ್ಷೇತ್ರದ ಜನಸಂದಣಿ ವಿಚಾರವಾದಿಗಳು ಆಶಾವಾದಿಗಳು ರಾಜ್ಯಾದ್ಯಂತ ಬಂದಿರುವಂಥ ಎಲ್ಲ ನಾಯಕರನ್ನು ಗೌರವಿಸಿ ಅವರ ಜತೆ ಸಂಸ್ಕಾರದ ಜತೆಯಲ್ಲಿದ್ದು ಆ ಶವವನ್ನು ಕೊನೆ ಕ್ಷಣದವರೆಗೂ ತಗೊಂಡೋಗೋವರೆಗೂ ಈ ಶಾಸಕರು ಅವ್ರ ಜೊತೆಯಲ್ಲೇ ಇದ್ದರು. ಅವ್ರ ಬಾಯಿಂದನೇ ತಿಳ್ಕೊಳ್ಳೋಣ ಆ ಹತ್ಯದ ಹಿಂದೆ ಇರುವಂಥ ಸಂಚೇನು ಇವತ್ತು ಈ ರಾಜ್ಯಕ್ಕಾಗಿರುವಂಥ ಅನಾಹುತವೇನು ಅಂತೇಳಿ ಅವರಿಂದನೇ ತಿಳ್ಕೊಳ್ಳೋಣ. ರೋಹಿತ್ ಜಮೀರ್ ಅಹಮದ್ ಅವರೇ, ಇವತ್ತು ಒಂದು ಅಘಾತಕರವಾದಂಥ ದಿನ. ಇವತ್ತು ರಾಜ್ಯ ರಾಷ್ಟ್ರ ಸ್ತಬ್ಧ ಆಗೋಗ್ಬಿಟ್ಟಿದೆ. ವಿಚಾರವಂತರನ್ನ ಕಳ್ಕೊಂಡಿದ್ದೀವಿ. ಭಾಳ ಜನ ಕಣ್ಣಲ್ಲಿ ನೀರು ಧಾರೆ ಏರಿತಾ ಇದೆ. ನಿಮ್ಮ ಕಣ್ಣಲ್ಲಿ ಕೂಡ ನೀರು ಚಿನ್ನುತ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೇವೆ. ಹಗಲು ರಾತ್ರಿ ಅನ್ನೋದು ನೀವು ದಿನನಿತ್ಯ ಅಲ್ಲೇ ಇದ್ದು ಅದನ್ನು ಪರಿಪೂರ್ಣವಾಗಿ ಮುಗಿಸಿ ಬಂದಿದ್ದೀರಿ. ಈ ಘಟನೆ ಬಗ್ಗೆ ತಾವೇನು ಹೇಳಲಿಕ್ಕೆ ಬಯಸ್ತೀರಿ? ಖಂಡಿತ ನಜೀರ್ ಅವರೇ, ಇವತ್ತು ಒಂದು ಆಸ್ತಿನೇ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ. ನಮ್ಮ ರಾಜ್ಯಕ್ಕಿಲ್ಲ ನಮ್ಮ ದೇಶಕ್ಕೇ ಗೌರಿ ಲಂಕೇಶ್ ಅವರು ಒಂದು ಆಸ್ತಿಯನ್ನು ಅಂತೇಳಿ ಬಯಸ್ತಾ ಇದ್ದೀನಿ. ತಾವೆಲ್ಲ ನೋಡಿರ್ಬೋದು, ಅಲ್ಲಿ ನಾನು ಬೆಳಗ್ಗೆ 8 ಗಂಟೆಯಿಂದನೂ ಪೋಸ್ಟ್ ಮಾರ್ಟಮಿಂದ ಹಿಡಿದು ಅಲ್ಲಿ ಕಾರ್ಯ ಮುಗಿಯೋವರೆಗೂ ನಾನು ಅಲ್ಲಿ ಸಂಜೆವರೆಗೂ ಜೊತೆಯಲ್ಲಿದ್ದೆ. ಆ ಜನ ಬರೋದು ನೋಡಿದೆ ನಾನು. ಆಲ್ ನನ್ನ ಅನಿಸಿಕೆ 95% ಎಲ್ಲ ಎಜುಕೇಟೆಡ್ ಜನ ಬಂದಿದ್ದ ಅಲ್ಲಿ. ಅಂದರೆ ಅವರು ಎಷ್ಟು ಅವ್ರ ಬಗ್ಗೆ ಎಷ್ಟು ಅಭಿಮಾನ ಪ್ರೀತಿಯನ್ನು ಇಟ್ಕೊಂಡಿದ್ದಾರಂತೆ ನಾವು ಕಣ್ಣಾರೆ ನಾವು ನೋಡಿದ್ದೀವಿ. ನಾವು ಈಗೆಲ್ಲೋ ಒಂದು ಕಡೆ ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯ ಇಲ್ಲ ನಮ್ಮ ದೇಶದಲ್ಲೇ ಒಂದು ಆಸ್ತಿಯನ್ನು ನಾವು ಕಳ್ಕೊಂಡಿದ್ದೀವಿ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ ನಾನು. ಅದ್ರ ಜೊತೆಯಲ್ಲಿ ಗೌರಿ ಲಂಕೇಶ್ ಅವರು ಸತ್ತ ಮೇಲೇ ಗೊತ್ತಾಗೋದು ಮನುಷ್ಯನದು ವ್ಯಾಲ್ಯೂ ಏನಿದೆ ಅಂತ. ಇವತ್ತು ಆ ಜನ ತೋರಿಸಿರೋದು ಪ್ರೀತಿ, ಜನ ಕಣ್ಣಲ್ಲಿ ನೀರು ಹಾಕಿರೋದು ನಾವು ಕಣ್ಣಾರೆ ನೋಡಿ ನಮಗೆಲ್ಲ ಮೈಯೆಲ್ಲ ಜುಮ್ ಅಂತ ಅನ್ನಿಸ್ತು ನಮಗೆ. ಅಂದರೆ ಭಾಳ ಒಂದು ನಮ್ಮ ರಾಜ್ಯಕ್ಕಂತೂ ಭಾಳ ದೊಡ್ಡ ನಷ್ಟನೇ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಒಬ್ಬ ಸಾಹಿತಿಯಾಗಿದ್ದರು, ಒಬ್ಬ ಸೀನಿಯರ್ ಜರ್ನಲಿಸ್ಟ್ ಆಗಿ ಸೇವೆ ಮಾಡಿದ್ದಾರೆ, ಅದಕ್ಕಿಂತ ಎಲ್ಲದೇ ಹೆಚ್ಚಾಗಿ ಒಂದು ಸೆಕ್ಯುಲರ್ ವಿಚಾರವಾದಿಯಾಗಿದ್ದರು. ನಿನ್ನೆ ರಾತ್ರಿ ನಮ್ಮ ಆತ್ಮೀಯ ಸ್ನೇಹಿತ ಆದಂಥ ಹೈಕೋರ್ಟ್ ಲಾಯರ್ ಆಗಿದ್ದಾರೆ ಸಭಿ ಅಂತ, ಅವ್ರು ನನ್ನ ಫೋನ್ ಮಾಡಿ ಹೇಳಿದ್ರು, ಸರ್ ಅವ್ರ ವಾಟ್ಸಪ್ ಗ್ರೂಪಲ್ಲಿ ನಾನು ಇದ್ದೀನಿ, ನಾನು ಆ ವಾಟ್ಸಪ್ ಗ್ರೂಪ್ ನಿಮಗೂ ಕಳಿಸ್ತೀನಿ ನಾನು ನೋಡಿ. ನೀವು ಅವ್ರ ಮೆಸೇಜ್ಗಳು ಕಳಿಸಿರೋದು ನೋಡಿದ್ರೆ ಬರೀ ಬಾಯಿಂದ ಸೆಕ್ಯುಲರ್ ಆಗಬೇಕಾಗಿಲ್ಲ,
ಭಾಳಷ್ಟು ಜನ ಏನು ಮಾಡ್ತಾರೆ, ಬರೀ ಬಾಯಿಂದ ಸೆಕ್ಯುಲರ್ತನ ತೋರಿಸ್ಕೊತಾರೆ. ಹೃದಯದಲ್ಲಿ ಸೆಕ್ಯುಲರ್ತನ ಇರಬೇಕಾಗಿತ್ತು. ಈ ಅಮ್ಮನಿಗೆ ಹೃದಯದಲ್ಲಿ ಸೆಕ್ಯುಲರ್ತನ ಇತ್ತು, 100% 200% ಈ ಸೆಕ್ಯುಲರ್ ವ್ಯಕ್ತಿ. ಇವ್ರು ಬರೀ ಮನುಷ್ಯರಲ್ಲ, ಇರೋ ದೇವ್ರ ರೂಪದಲ್ಲಿ ನಾವು ನೋಡಬೇಕಂತ ಒಬ್ಬ ಹೈಕೋರ್ಟ್ ಅಡ್ವೊಕೇಟ್ ಜಬಿ ಅಂತ ಹೇಳ್ತಾ ಇದ್ರು. ಅದು ಸತ್ಯನೇ ಅವ್ರು ಹೇಳಿರೋದು. ಇವತ್ತೆಲ್ಲ ಒಂದು ಕಡೆ ನಮ್ಗೆ ಭಾಳ ನೋವು ತಂದಿದೆ. ಇಂಥ ಟೈಮಲ್ಲಿ ಎಲ್ಲೋ ಒಂದು ಕಡೆ ಒಂದು ದುಃಖನೂ ಆಯ್ತು ನನಗೆ. ಎಲ್ಲರಿಗಿಂತ ಹೆಚ್ಚಾಗಿ ಜಾಸ್ತಿ ದುಃಖ ಆಗಿರೋದು, ಒಬ್ಬ ಬಿ ಜೆ ಪಿ ಒಬ್ಬ ಕೌನ್ಸ್ಲರ್ ಆದರು, MLA ಬಿಟ್ಟಾಕಿ, ಲೀಡರ್ಗಳು ಬಿಟ್ಟಾಕಿ, ಒಬ್ಬ ಕೌನ್ಸ್ಲರು ಅಲ್ಲಿ ಬಂದಿಲ್ಲ ಬಿ ಜೆ ಪಿ. ಕಾರಣ ಅವ್ರಿಗೆ ಕೇಳಬೇಕಾಗ್ತದೆ, ಕಾರಣ ಅವ್ರಿಗೆ ಕೇಳಬೇಕಾಗ್ತದೆ. ಒಬ್ಬ ಕನಿಷ್ಠ ಒಂದು ಕೌನ್ಸ್ಲರ್ ಆದರೂ ಬರಬೇಕಾಗಿತ್ತು. ಖಂಡಿತ ಒಬ್ಬ ಬಂದಿಲ್ಲ. ಎಲ್ಲ ಒಂದು ಕಡೆ ಅದು ಒಂದು ನೋವು ತಂದಿದೆ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ ನಿಮಗೆ. ಅದ್ರ ಬಗ್ಗೆ ಏನಾದರೂ ಸಂಶಯ ಇದೆಯಾ ರಾಜ್ಯ ಸರ್ಕಾರಕ್ಕೂ ಹಾಗೂ ನಿಮ್ಗೆ ಏನಾದರೂ ಇಲ್ಲ? ಈಗ ಮಾನ್ಯ ಮುಖ್ಯಮಂತ್ರಿನೂ ಅಲ್ಲಿ ಬರುವಾಗ ಹೇಳಿದರು, ಇಲ್ಲ ನಾವು ಏನೋ ಸೀರಿಯಸ್ ಆಗಿ ನಾನು ಇದು ಪರ್ಸ್ನಲ್ ಆಗಿ ತೊಗೊಂಡು ನಾನು ತನಿಖೆ ಮಾಡಿದ್ದೀನಿ, ಎಲ್ಲ ಕಾರ್ಯಕ್ರಮನ ಸಿ ಮುಖ್ಯಮಂತ್ರಿಗಳು ರದ್ದು ಮಾಡಿದ್ದಾರೆ. ಇವತ್ತೇನೋ ಕೇರಳಾಗ ಹೋಗಬೇಕಾಗಿತ್ತು, ಕೇರಳ ಕಾರ್ಯಕ್ರಮನೂ ರದ್ದು ಮಾಡಿದ್ರು. ಆಮೇಲೆ ಏನೇನು ಅಫಿಷಿಯಲ್ ಕಾರ್ಯಕ್ರಮ ಇದ್ದು ಎಲ್ಲರದು ರದ್ದು ಮಾಡಿ ಕಾವೇರಿ ನಿವಾಸದಲ್ಲಿ ಕೂತ್ಕೊಂಡು ಅವ್ರು ಪರ್ಸ್ನಲ್ ಆಗಿ ಇದು ತನಿ ಇದು ಯಾರು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕಂತ ಮನೆ ಮುಖ್ಯಮಂತ್ರಿನೂ ಮನೆ ಹೋಮ್ ಮಿನಿಸ್ಟ್ರು ರಾಮಲಿಂಗಾರೆಡ್ಡಿ ಇಬ್ಬರೂ ಪರ್ಸ್ನಲ್ಲಾಗಿ ತೊಗೊಂಡು ಮಾಡ್ತಾಯಿದ್ದಾರೆ. ಏನೋ ಸಿ ಸಿ ಕ್ಯಾಮ್ರಾದಲ್ಲಿ ಏನೋ ಒಬ್ಬ ವ್ಯಕ್ತಿ ಬಂದು ಏನೋ ಮಾಡಿದ್ದಾರೆ ಅಂತ ನನ್ನ ಮಾಹಿತಿ ಬಂತು. ಡೀಟೇಲ್ ನನಗೆ ಗೊತ್ತಿಲ್ಲ. ಮುಖ್ಯಮಂತ್ರಿಯವ್ರು ಹೇಳಿದರು ಏನೋ ಒಬ್ಬನೇ ಬಂದು ಮಾಡಿದ್ದಾನೆ ಅಂತ ಹೇಳಿಬಿಟ್ಟು ಏನೋ ಸಿ ಸಿ ಕ್ಯಾಮ್ರಾ ಅಲ್ಲಿ ಗೊತ್ತಾಗಿದೆ ಅಂತ ಹೇಳ್ತಾಯಿದ್ರೆ ಮನೆ ಮುಖ್ಯಮಂತ್ರಿಗಳು ಭಾಳ ಅವರು ಗೌರಿ ಲಂಕೇಶ್ ಬಗ್ಗೆ ಭಾಳ ಅಟ್ಯಾಚ್ಮೆಂಟ್ ಇತ್ತು. ಒಂದು ವಾರ ಹಿಂದೆ ಗೌರಿ ಲಂಕೇಶ್ ಅವರು ಹೋಗಿದ್ರಂತೆ ಅವ್ರ ಮನೆಗೆ. ಭಾಳ ಸಿಂಪಲ್ ಕಣೋ, ಎಂಥ ವ್ಯಕ್ತಿ ನಾನು ನೋಡಿರಲಿಲ್ಲ ನಾನು ಅಂತ, ಇಷ್ಟು ಒಳ್ಳೆ ಅಮ್ಮ ಅದು. ನಾನು ವಾರ ಹಿಂದೆ ಬಂದಿದ್ದರು, ಕನಿಷ್ಠ ನನಗಾದರೂ ಹೇಳಿದರು ಏನೋ ಥ್ರೆಟ್ ಇದೆ ಅದಿದ್ದಿದ್ರೆ ನಾವು ಸೆಕ್ಯೂರಿಟಿ ಆದರೂ ವ್ಯವಸ್ಥೆ ಮಾಡ್ಬೋದಾಗಿತ್ತು. ನನಗೂ ತಿಳಿದಿಲ್ಲ ಕಣೋ, ನಾನು ಡಿಜಿಟಲ್ನು ಚೆಕ್ ಮಾಡಿಕೊಂಡೆ ಡಿ ಜಿ ಆಫೀಸಲ್ಲಿ, ಡಿಜಿಗೂ ಫೋನ್ ಮಾಡಿ ಚೆಕ್ ಮಾಡಿದ್ರಂತೆ, ಅಲ್ಲೂ ಏನೂ ಅರ್ಜಿ ಕೊಟ್ಟಿರಲಿಲ್ಲ. ಈಗ ಅರ್ಜಿ ಕೊಟ್ಟಿರ್ತಾರೆ ಸರ್ಕಾರ ಕೊಡೋಕ್ಕೆ ಸಾಧ್ಯ ಆಯಿತು. ಎಲ್ಲ ಒಂದು ಕಡೆ ಮುಖ್ಯಮಂತ್ರಿನೂ ನೋಡ್ಕೊಂಡಿದ್ದಾರೆ. ಈ ರಾಜ್ಯದ ಮುಖ್ಯಮಂತ್ರಿ ಅಂದರೆ ಅವ್ರ ಜವಾಬ್ದಾರಿ ಎಷ್ಟಿದೆ ಅಂತ ನಮಗೆಲ್ಲ ಗೊತ್ತಿದೆ. ಅಂಥದ್ರಲ್ಲಿ ಇಲ್ಲಿ ನಮ್ಮ 2.5 ಗಂಟೆಗೂ ಬಂದು ಹೋದರು, ಕೊನೆ ಕಾರ್ಯಾಗೂ ಅಲ್ಲೂ ಬಂದೋದ್ರು ಮನೆ ಮುಖ್ಯಮಂತ್ರಿ, 2 ಸತಿ ಬಂದು ಹೋದರು. ಇದು ನನ್ನ ವಿಶ್ವಾಸ ಇದೆ. ಈ ನಮ್ಮ ರಾಜ್ಯ ಸರ್ಕಾರ ಏನಿದೆ ಅದು ಯಾರೇನು ಮಾಡಿದೆ ಅವ್ರಿಗೆ ತನಿಖೆನ ಮಾಡ್ತಾರೆ, ಅವ್ರ ಶಿಕ್ಷೆನ ಆಗಿ ಆಗ್ತಂತ ನಾನು ಹೇಳ್ತೀನಿ. ಬಯಸ್ತೀನಿ ಜಮೀರಣ್ಣವರೇ, ಎಡಪಂಥೀಯ ನಕ್ಸಲ್ವಾದವನ್ನು ಮುಖ್ಯವಾಹಿನಿಗೆ ತಂದಂಥ ಮಹಾನ್ ನಾಯಕಿಯಾಗಿ ಎಂಥ ವ್ಯಕ್ತಿತ್ವವನ್ನು ಬದಲಾವಣೆ ಮಾಡುವಂಥ ಶಕ್ತಿ ಅವಳದು. ಅವರಲ್ಲಿ ಇರುವಂಥ ದಕ್ಷ ಪ್ರಾಮಾಣಿಕತೆ ಪತ್ರಿಕೋದ್ಯಮ ಇದೆಯಲ್ಲ, ಅವರಿಗೆ ಸಾವು ತಂದಿಡ್ತಲ್ಲ, ಇದರ ಬಗ್ಗೆ ಸರ್ಕಾರ ಏನು ಕ್ರಮ ತಗೊಳ್ತದೆ? ಈಗ ಹೇಳ್ತಿದ್ದಿಲ್ಲ, ಈಗ ತನಿಖೆ ಮಾಡ್ತಾ ಇದ್ದಾರೆ, ತನಿಖೆ ಮಾಡ್ತಾ ಹೇಳ್ತಾ ಇಲ್ವಾ. ಸಿ ಮುಖ್ಯಮಂತ್ರಿಯವರು ಮಾನ್ಯ ಮುಖ್ಯಮಂತ್ರಿಯವರು ಅವ್ರದ್ದು ಎಲ್ಲ ಕಾರ್ಯಕ್ರಮನ ರದ್ದು ಮಾಡಿದ್ದಾರೆ, ನೋಡಿದ್ದೀರಾ? ಎಲ್ಲ ಕಾರ್ಯಕ್ರಮ ರದ್ದು ಮಾಡಿ ಅವ್ರು ಪರ್ಸ್ನಲ್ ಆಗಿ ತೊಗೊಂಡಿದ್ದು. ಇದು ಮುಖ್ಯಮಂತ್ರಿನ ಹ್ಯಾಂಡಲ್ ಮಾಡ್ತಾರೆ, ಮುಖ್ಯಮಂತ್ರಿನೂ ಹೋಮ್ ಮಿನಿಸ್ಟರ್ ರಾಮಲಿಂಗಾರೆಡ್ಡಿ ಇಬ್ಬರೂ ಸೇರಿ ಈ ಇದನ್ನು ಅವರೇ ಸ್ವತಃ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಯವರು ಒಂದು ಮಾತು ಹೇಳಿದರು, ಈಗ ಇದು ಪೂರ್ವಯೋಜಿತ ಸಂಚು, ಇದರಿಂದ ದೊಡ್ಡ ಕೈವಾಡ ಇದೆ ಅನ್ನೋದನ್ನು ಅವರು ಬಹಿರಂಗವಾಗಿ ಹೇಳಿ. ಖಂಡಿತ ಇರ್ಬೋದು, ತನಿಖೆ ಮಾಡಿದ್ಮೇಲೇ ಗೊತ್ತಾಗೋದು, ತನಿಖೆ ಮಾಡಿದ್ಮೇಲೇ ಇದು ಗೊತ್ತಾಗೋದು. ಈಗ ನೋಡಿ, ಪನ್ಸಾರೆ ಅವ್ರದ್ದು ಹಂಗೆ ಹತ್ಯೆ ಆಯಿತು, ಕಲಬುರ್ಗಿ ಅವ್ರದ್ದು ಹತ್ಯೆ ಆಯಿತು, ಇಂಥ ವಿಚಾರವಾದಿಗಳು ಹತ್ಯೆ ಆಗಿದೆ. ಕಲಬುರ್ಗಿ ನಮ್ಮಂಥ ಪತ್ರಕರ್ತರು ವಿಚಾರವಾದಿಗಳ ರಕ್ಷಣೆ ಮಾಡಿದೆ? ಖಂಡಿತ. ಈಗ ಕಲಬುರ್ಗಿ ಅದೇ ನಾನು ಮುಖ್ಯಮಂತ್ರಿಗೆ ಹೇಳಿದೆ, ಸರ್ 2 ವರ್ಷ ಆಯಿತು, ಇನ್ನೂ ಅವರು ಪತ್ತೆ ಆಗಲಿಲ್ಲ, ಈ ಹಿಂಗೆ ಆಗಬಾರ್ದು ಅಂತ ಮುಖ್ಯಮಂತ್ರಿಗೆ ಹೇಳಿದ್ದೀನಿ. ಹೇಳ್ತಾ ಇಲ್ಲ ನಜೀರವರೇ, ಮುಖ್ಯಮಂತ್ರಿ ಇದು ಪರ್ಸ್ನಲ್ ಆಗಿ ತೊಗೊಂಡಿದ್ದಾರೆ. ಖಂಡಿತ ಇದು ಬೆಂಗಳೂರು ಸಿಟಿ, ಅಲ್ಲಿ ಹಳ್ಳಿಗಳು ಅಲ್ಲ ಆದರೆ ರೂರಲ್ ಕಡೆ ಆದರೆ ಸ್ವಲ್ಪ ಪತ್ತೆ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ. ಇದು ಸಿಟಿ ಲಿಮಿಟ್ಸಲ್ಲಿ ಆಗಿರೋದು, ಸಿಟಿ ಲಿಮಿಟ್ಸಲ್ಲಿ ಎಲ್ಲ ಕಡೆ ಸಿ ಸಿ ಕ್ಯಾಮ್ರಾ ಇದೆ, ಎಲ್ಲೂ ಇದೆ, ಅವ್ರು ತಪ್ಸ್ಕೊಳಕ್ಕೆ ಸಾಧ್ಯನೇ ಆಗಲ್ಲ. ಖಂಡಿತ 100ಕ್ಕೆ 100 ಅವ್ರು ಯಾರು ಮಾಡಿದ್ದಾರೆ ಅವ್ರಿಗೆ ಹಿಡಿತಾರೆ, ಅವ್ರ ಶಿಕ್ಷೆ ಆಗೇ ಆಗ್ತದೆ. ಒಂದು ಹೆಣ್ಣಿಗೆ ಹಿಂಬಾಗಿಲಿಂದ ಬಂದು ಹೊಡೆಯೋದು, ಇದು ಎಂಥ ಪುರುಷತ್ವ ಅಂತ? ಖಂಡಿತ ಹೇಳ್ತೀನಿಲ್ಲ, ಖಂಡಿತ. ಅದೆಲ್ಲ ನಾವು ಕಣ್ಣಲ್ಲಿ ನೀರು ಚಿರುಗ್ತಾ ಇದೆ. ಖಂಡಿತ ನಾವು ಹೇಳ್ತಾ ಇಲ್ಲ, ಒಂದು ರಾಜ್ಯ ನಮ್ಮ ರಾಜ್ಯ ಅಲ್ಲ, ನಮ್ಮ ದೇಶದ ಆಸ್ತಿ ಇದು. ಗೌರಿ ಲಂಕೇಶ್ ಅವರು ನಮ್ಮ ದೇಶದ ಖಂಡಿತ ಬರ್ತಾರೆ. ಈಗ ಗೌರಿ ಲಂಕೇಶ್ ಅವರು ಹೋದಟ್ಟಿಗೆ ಸತ್ಯನ ಮರೆಮಾಚಲಿಕ್ಕೆ ಆಗುತ್ತಾ? ಸಾಧ್ಯನೇ ಇಲ್ಲ, ಅದು ಸಾಧ್ಯನ ಮರೆಯಕ್ಕೆ ಸಾಧ್ಯನೇ ಇಲ್ಲ. ಗೌರಿ ಲಂಕೇಶ್ಗಳು ಇನ್ನ ಹುಟ್ಟುತ್ತಾರಾ? ಹುಟ್ಟಕ್ಕೆ ಸಾಧ್ಯ ಆಗಲ್ಲ ಅಂತದು, ಸಾಧ್ಯ ಆಗಲ್ಲ. ಮುಂದಿನ ದಿನಗಳಲ್ಲಿ ಇಂಥ ಒಂದು ಅಪೇಕ್ಷೆ ಇಟ್ಕೊಂಡು ಸೂಕ್ತ ರಕ್ಷಣೆ ಕೊಡುವ ನಿಟ್ಟಿನಲ್ಲಿ ತಾವು ಏನು ರಾಜ್ಯ ಸರ್ಕಾರ ಹಾಗೂ ರಾಜ್ಯ ಜನತೆಗೆ ಕರೆ? ಇನ್ನು ಮುಂದೆ ನಾನು ಮಾನ್ಯ ಮುಖ್ಯಮಂತ್ರಿಗವರು ಮನವಿ ಮಾಡ್ತೀನಿ, ಮಾನ್ಯ ಹೋಮ್ ಮಿನಿಸ್ಟರ್ಗೂ ಮನವಿ ಮಾಡ್ತೀನಿ, ಇದು ಆಗಿರೋದು ಘಟನೆ, ಇನ್ನು ಮುಂದೆ ಅಲ್ಲೂ ಹಾಕ್ಬಿಡ್ತು. ನಾನು ಸರ್ಕಾರ ಮಾಧ್ಯಮ ಮುಖಾಂತರ ನನ್ನ ಸರ್ಕಾರಕ್ಕೂ ಮುಖ್ಯಮಂತ್ರಿಗೂ ಹೋಮ್ ಮಿನಿಸ್ಟರ್ ನಾನು ಮನವಿ ಮಾಡ್ತೀನಿ. ಕೊನೆಯದಾಗಿ ಗೌರಿ ಶಂಕರ್ ಅವ್ರಿಗೆ ಯಾವ ಥರ ಸಂತಾಪ ಸೂಚಿಸ್ತೀರಿ? ಈಗ ನಾವು ಅವ್ರ ಬಗ್ಗೆ ಹೇಳೋಕ್ಕೆ ನನಗೆ ಮಾತೇ ಬರ್ತಾಯಿಲ್ಲ. ಅಂಥ ವ್ಯಕ್ತಿ ನಾನು ಕಳ್ಕೊಂಡಿದ್ದೀವಿ ಅಂತ ಎಲ್ಲೋ ಅದು ನಮ್ಮ ಕುಟುಂಬದಲ್ಲೇ ಯಾರೋ ಹೋದಂಗೆ ಕಾಣ್ತಾಯಿದೆ ನಮಗೆ.
ನಮ್ಮ ಕುಟುಂಬದಲ್ಲಿ ಯಾರೋ ನಮ್ಮ ತಂಗಿನೋ ಯಾರೋ ಇದ್ದಾದಂಗೆ ಎಲ್ಲ ಒಂದು ಕಡೆ ಆ ಫೀಲಿಂಗ್ ಆಗ್ತದೆ. ಆ ಭಗವಂತ ಅವ್ರ ತಾಯಿ ವಯಸ್ಸಾಗಿದೆ ಅವ್ರಿಗೆ, ಅವ್ರ ತಮ್ಮ ಇದ್ದಾನೆ, ಒಬ್ಬ ತಂಗಿ ಇದ್ದಾಳೆ, ಅವ್ರಿಗೆ ಭಗವಂತ ಆ ಸಹಿಸ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಭಗವಂತ ಅಂತ ಪ್ರಾರ್ಥನೆ ಮಾಡ್ತೀನಿ. ಒಳ್ಳೇದಾಗಲಿ ಜಮೀರ್ ಅಹಮದ್ ಅವರೇ. ಜಮೀರ್ ಅಹಮದ್ ಅವರೊಂದು ಮಾತು ಹೇಳ್ತಾ ಇದ್ದಾರೆ, ಇದು ನನ್ನ ಮನೆಯಲ್ಲಿ ನಡೆದಿರುವಂಥ ಘಟನೆ, ನನಗೆ ತಡ್ಕೊಳ್ಳಾರ್ದಂಗೆ ದುಃಖ ಆಗ್ತಾ ಇದೆ, ನನಗೆ ಮಾತು ಬರ್ತಾ ಇಲ್ಲ, ಆದರೂ ಕೂಡ ತಾವು ಬಂದಿದ್ದೀರಿ ಅಂತ ನಾನು ಮಾತಾಡ್ತಾ ಇದ್ದೇನೆ. ರಾಜ್ಯದ ಜನತೆಗೆ ಇದು ದುಃಖ ಭರಿಸುವಂಥ ಶಕ್ತಿ ಕೊಡಲಿ, ಅವರ ಕುಟುಂಬಕ್ಕೆ ದುಃಖ ಭರಿಸುವಂಥ ಶಕ್ತಿ ಕೊಡಲಿ, ಅವ್ರಿಗೆ ಸ್ವರ್ಗ ಸೇರಲಿ ಅವರು. ಅಂಥ ಮಹಾನ್ ನಾಯಕಿ ಮತ್ತೆ ಹುಟ್ಟು ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಜಮೀರಣ್ಣವರು ಹೇಳ್ತಾ ಇದ್ದಾರೆ. ಅವರಿಗೆ ನಾವು ಕೂಡ ಎ ಟು ಝೆಡ್ ಚಾನಲ್ ಪರವಾಗಿ ಅವರು ದಿನನಿತ್ಯ ಶ್ರಮಿಸಿರುವಂಥದ್ದು ನಾವು ನೋಡಿದರೆ, ನಿನ್ನೆಯಿಂದ ಇವತ್ತುವರೆಗೂ ಸತತವಾಗಿ ಶವ ಸಂಸ್ಕಾರಕ್ಕೂ ಹೋಗೋವರೆಗೂ ಅವರು ಹಿಂದೆನೇ ಇದ್ದರು. ಆ ಕರುಣಾಮಯಿಗೆ ನಮ್ಮೆಲ್ಲರ ಪರವಾಗಿ ನಾನು ಎ ಟು ಝೆಡ್ ಚಾನಲ್ ಪರವಾಗಿ ಅವ್ರಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ಕ್ಯಾಮ್ರಾಮ್ಯಾನ್ ರೋಹಿತ್ ಜೊತೆ ಎ ಟು ಝೆಡ್ ಚಾನಲ್ ಕನ್ನಡ ನಜೀರ್ ಬೆಂಗಳೂರು. ಈಗ ಹಿರಿಯ ಪತ್ರಕಾರ ಅಂತ ಇವರಲ್ಲಿ ನನ್ನ ಮುಂದೆ ಇದ್ದಾರೆ, ಅವರಿಂದಲೇ ತಿಳ್ಕೊಳ್ಳೋಣ ಅವರ ಹೆಸರೇನು, ಇವತ್ತಿನ ಕಾರಣಕ್ಕೆ ಯಾರು ಕಾರಣಕರ್ತರು ಅಂತೇಳಿ ಸರ್ ತಮ್ಮ ಹೆಸರು. ಗೌರಿ ಲಂಕೇಶ್ವರ ಮೇಲೆ ಏನು ಆಗಿರುವಂತಹ ಈ ಹಲ್ಲೆ ಅದು ಮರಣಾಂತಿಕವಾಗಿತ್ತು. ಇದರಿಂದ ಪತ್ರಕರ್ತರಿಗೆ ಮತ್ತು ಜನಸಮುದಾಯಕ್ಕೆ ನಿಜವಾಗಿ ದುಃಖ ಆಗಿರುತ್ತೆ. ಗೌರಿ ಲಂಕೇಶ್ವರನ ನನಗೆ ಭಾಳ ವರ್ಷಗಳಿಂದ ಗೊತ್ತು, ಯಾಕೆಂದರೆ ಅವರು ಹುಟ್ಟಿ ಬೆಳೆದ ಬಸವನಹುಳಿ ಪರಿಸರದಲ್ಲಿ ನಾನು ಅದು ಲಂಕೇಶ್ವರನ ಕೂಡ ಕಲಿತು. ಅನೇಕ ಬಾರಿ ನಾವು ಪತ್ರಕರ್ತರಿಗೆ ಓಡಾಡಬೇಕಾದ್ರೆ ಇತ್ತೀಚಿನ ವರ್ಷಗಳಲ್ಲಿ ನಾನು ಅವರ ವರ್ಕರಿಗೆ ಅದು ನಿಜವಾದ ದುರಂತ. ಸ್ವಾತಂತ್ರ್ಯ ಪತ್ರಿಕೋದ್ಯಮದಲ್ಲಿ ಒಂದು ಹಲ್ಲೆ, ಪತ್ರಿಕೋದ್ಯಮ ಅಂತಾದ ಮೇಲೆ ಅದರಲ್ಲಿ ಎಲ್ಲ ರೀತಿಯ ಅಭಿಪ್ರಾಯಗಳನ್ನು ಹೇಳೋದಕ್ಕೆ ಕೂಡ ಮುಕ್ತ ಅವಕಾಶ ಇದೆ. ಆದ್ದರಿಂದ ಅವರ ಮೇಲೆ ಇದು ಪತ್ರಕರ್ತೆಯಾಗಿ ಆಗಿರುವ ಹಲ್ಲೆ ಅನ್ನೋರಿಗೆ ಮಾಧ್ಯಮದ ವರದಿಗಳಿಂದ ಗೊತ್ತಾಗ್ತದೆ. ಒಂದು ಮಾತು ನಾನು ಹೇಳ್ತಾ ಇದ್ದೀನಿ, ಗುಪ್ತಚರ ಇಲಾಖೆ ಇಷ್ಟು ದೊಡ್ಡ ಇಲಾಖೆ ಇದೆ, ಗುಪ್ತಚರ ಇಲಾಖೆ ಪೊಲೀಸ್ ಇಲಾಖೆಯಲ್ಲಿ ಒಬ್ಬ ಪತ್ರಕರ್ತರಿಗೆ ಯಾವಾಗಲೂ ತೊಂದರೆ ಇರುತ್ತಂತ ಗೊತ್ತಿರುತ್ತೆ, ಸಾಮಾನ್ಯ ಮನುಷ್ಯರಿಗೆ ತೊಂದರೆ ಆಗ್ತಾ ಇದೆ. ಪತ್ರಿಕೋದ್ಯಮ ನಿಷ್ಠೂರ ಪತ್ರಕರ್ತರು ಲಂಕೇಶ್ವರ ಮಗಳು, ಅವ್ರ ಬಗ್ಗೆ ಗುಪ್ತಚರ ಇಲಾಖೆ ಕಣ್ಣಿಟ್ಟಿರಲಿಲ್ವಾ ಅನ್ನೋ ಒಂದು ಸಂಶಯ ನನಗೆ ಉತ್ಪನ್ನ ಆಗುತ್ತೆ. ಅದರ ಬಗ್ಗೆ ನನಗೆ ಜಾಸ್ತಿ ಮಾಹಿತಿ ಇಲ್ಲ, ಅದ್ರ ಬಗ್ಗೆ ನಾನು ಏನು ಹೇಳಲಿಕ್ಕಾಗಲ್ಲ. ಆದರೆ ನಾನು ನನ್ನ ಅಭಿಪ್ರಾಯ, ಕೊನೆಯದಾಗಿ ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀವಿ? ಅವರೇನಾದ್ರೂ ಮಾಡಲೇಬೇಕು, ಕಠೋರ ಶಿಕ್ಷೆಯನ್ನು ಕೊಡಬೇಕು, ಅವ್ರನ್ನ ಕಂಡುಹಿಡಿಬೇಕು. ಇದನ್ನ ಈ ಥರದನ್ನ ತಿರುಗಿ ಆಗ್ಲಿಕ್ಕೆ ಬಿಡಲೇ. ಬನ್ಸಾರಿ ಅವ್ರದ್ದಾಗೋಯ್ತು, ಕಲಬುರ್ಗಿ ಅವ್ರದ್ದಾಗೋಯ್ತು, ಯಾರು ಇನ್ನವರಿಗೆ ಮಾಹಿತಿ ಇಲ್ಲ. ಇದು ಸಿಗುತ್ತಾ ನೋಡೋಣ ಇವಾಗ. ಐ ಥಿಂಕ್ ಒಳ್ಳೇದಾಗಲಿ ಮೇಡಮ್, ಧನ್ಯವಾದ. ಇದು ಒಂದು ಶಾಕ್, ಇದು ಪತ್ರಿಕೋದ್ಯಮಕ್ಕೆ ಒಂದು ಶಾಕ್. ನಾಳೆ ನಾವು ಸತ್ಯ ಬರೆಯೋದನ್ನ ಬರಿಬೇಕ ಬೇಡವಾ ಅಂತ ಆಲೋಚನೆ ಮಾಡುವಂತ ನಿರ್ಮಾಣ ಮಾಡ್ತಾ ಇದ್ದಾರಲ್ಲ, ಹಾಗಾದ್ರೆ ಗೌರಿ ಲಂಕೇಶ್ ಸತ್ತೋಗ್ಬಿಟ್ರೆ ಸತ್ಯದ ಕೂಗು ದಮನ ಆಯ್ತಾ? ಮುಂದಕ್ಕೆ ಯಾವ ಗೌರಿ ಲಂಕೇಶ್ ಹುಟ್ಟೋದಿಲ್ವಾ? ಅದು ಆಗುತ್ತಾ? ಇಲ್ಲ ಸರ್, ಈಗ ಯಾವುದೇ ಒಂದು ವ್ಯಕ್ತಿನ ಹತ್ಯೆ ಮಾಡಿದ್ರೆ ಅಲ್ಲಿಗೆ ನಿಲ್ಲುತ್ತೆ ಅನ್ನೋದು ಅವ್ರ ಭ್ರಮೆ ಇರುತ್ತೆ. ಅವರು ಹೋದ್ರೆ ಅವರ ಸ್ಥಾನ ತುಂಬೋದಕ್ಕೆ ಭಾಳಷ್ಟು ಜನ ಇದ್ದಾರೆ, ಮತ್ತೆ ಆ ಸ್ಥಾನವನ್ನ ತುಂಬುತ್ತಾರೆ ಅಂತೇಳಿ ನಮ್ಮ ಒಂದು ಆಸೆ ಆಗಿದೆ. ಯಾವತ್ತೂ ಹತ್ಯೆ ಮಾಡೋಕ್ಕಾಗೋದಿಲ್ಲ, ಅವ್ರು ಮಾಡಿದ್ರೆ ಗೌರಿ ಲಂಕೇಶ್ವರನ ಹತ್ಯೆ ಮಾಡಿರ್ತಾರೆ ಅಷ್ಟೇ ಹೊರತು ಸತ್ಯ ಯಾವತ್ತೂ ಸಾಯೋದಿಲ್ಲ, ಸತ್ಯಕ್ಕೆ ಯಾವತ್ತೂ ಜಯ ಇದೆ. ಭಯೋತ್ಪಾದಕರು ಸತ್ಯದ ಧ್ವನಿಯನ್ನು ಅಡಗಿಸ್ಲಿಕ್ಕೆ ನಿಂತಿದ್ದಾರಲ್ಲ, ಅದು ನಿಜವಾಗ್ಲೂ ಆಗುತ್ತಾ ಸಾಧನೆ? ಆಗಲ್ಲ ಸರ್, ಖಂಡಿತವಾಗೂ ಆಗಲ್ಲ ಸರ್. ಗೊತ್ತಿದೆ ನಿನ್ನೆ ನಡೆದಿರುವಂಥ ಘಟನೆ, ಅದರ ಕ್ರೂರತೆ ಸ್ತಬ್ಧ ಆಗಿಬಿಟ್ಟಿದೆ ಕರ್ನಾಟಕ ಹಾಗೂ ಭಾರತ ದೇಶ. ಅದ್ರ ಬಗ್ಗೆ ತಾವೇನು ಹೇಳಿಕ್ಕೆ ಬಯಸ್ತೀವಿ ಸರ್? ಅವರಿಗೆ ಗೌರಿ ಲಂಕೇಶ್ ಅವ್ರಿಗೆ ಆತ್ಮ ಶಾಂತಿ ಸಿಗಬೇಕು, ಮತ್ತು ಹೆಣ್ಣು ಧೈರ್ಯವಾಗಿ ಮುಂದಕ್ಕೆ ಬರ್ತಾ ಇದ್ರೆ ಈ ಥರ ಮಾಡೋದ್ರಿಂದ ಹೆಣ್ಮಕ್ಳು ತುಂಬಾ ಭಯ ಬೀಳೋರು ಇರ್ತಾರೆ, ಧೈರ್ಯವಂತರು ಇರ್ತಾರೆ. ಮತ್ತು ಅದೇ ಥರ ಗೌರಿ ಲಂಕೇಶ್ವರನ ಮತ್ತೆ ಎಲ್ಲರೂ ಮುಂದಕ್ಕೆ ಬಂದು ಸಾಧನೆ ಮಾಡಬೇಕು ಅನ್ನೋದು. ಕೊನೆಯದಾಗಿ ರಾಜ್ಯದ ಮಹಿಳೆಯರಿಗೆ ಏನು ಕರೆ ಕೊಡ್ತೀವಿ ಸರ್? ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ, ಧೈರ್ಯವಾಗಿ ಮುಗಿದ್ಕೋಬೇಕು, ಏನೇ ಆಗಲಿ ಅವ್ರಿಗೆ ಹತ್ಯೆ ಆಗಿರೋದು ಅವ್ರಿಗೆ ಶಿಕ್ಷೆ ಆಗಬೇಕು. ಖಂಡಿಸ್ತಾ ಇದ್ದೀರಿ ಗೌರಿ ಲಂಕೇಶ್ವರ ಹತ್ಯೆಯನ್ನು ಖಂಡಿಸಿ ಚೇತನ್ ಸರ್ ಅವರು ಕೂಡ ಈ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ. ಚಲನಚಿತ್ರ ನಟರು ಹೌದು, ವಿಚಾರವಾದಿಗಳು, ಆಶಾವಾದಿಗಳು ಇಟ್ಕೊಂಡಿದ್ದಾರೆ ಅವರು. ಆಶಾವಾದಿತನದಿಂದ ಇಲ್ಲಿಗೆ ಬಂದು ಹೋರಾಟವನ್ನು ಮಾಡಲಿಕ್ಕೆ ಬಂದಿದ್ದಾರೆ. ಚೇತನ್ ಸಾರಿಂದ ತಿಳ್ಕೊಳ್ಳೋಣ, ಇವತ್ತು ಈ ನಡೆದಿರುವಂಥ ದುರ್ಘಟನೆಗೆ ಯಾರೆಲ್ಲ ಹೊಣೆಗಾರರಾಗ್ತೀವಿ, ಸಮಾಜಕ್ಕೆ ಏನು ಸಂದೇಶ ನಾವು ಕೊಡ್ತಾ ಇದ್ದೀವಿ ಚೇತನ್ ಸರ್? ನನಗೆ ಗೌರಿ ಲಂಕೇಶ್ವರ ಪರಿಚಯ ಇತ್ತು, ಅನೇಕ ಬಸವಣ್ಣವ್ರ ಬಗ್ಗೆ ಆಗಿರ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಆಗಿರ್ಬೋದು ಯೋಚನೆಗಳು ನಾನು ಅವರಿಂದ ಕಲ್ತಿದ್ದೀನಿ, ಅವ್ರ ಬರವಣಿಗೆಯಿಂದ, ಅವ್ರ ಮಾತುಗಳಿಂದ. ನಮಗೆ ಒಂದು ಕೆಲವು ತಿಂಗಳ ಹಿಂದೆ
ನಾನು ಭಾರತ ಭಾಗ್ಯವಿಧಾತ ಕಾರ್ಯಕ್ರಮದಲ್ಲಿ ಗೌರಿ ಲಂಕೇಶ್ ಅವ್ರ ಪಕ್ಕದಲ್ಲೇ ಕೂತ್ಕೊಂಡು ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿರೋ ಕೆಲಸಕ್ಕೋಸ್ಕರ ಹೆಮ್ಮೆಯಾಗಿರ್ಬೋದು ಮತ್ತು ಇವತ್ತಿನ ದಿನ ನಮ್ಮ ಸಮಾಜ ನಮ್ಮ ಪ್ರಜಾಪ್ರಭುತ್ವದೇ ಕಳ್ಚು ಒಡಿತಾ ಇರೋದ್ರ ಬಗ್ಗೆ ಆತಂಕ ಆಗಿರ್ಬೋದು ಅಲ್ಲಿ ನೋಡಿ ಕಣ್ಣೀರು ಹಾಕೋದು ನೋಡಿದ್ದೀನಿ. ಅವರು ನಿಜವಾದ ದೇಶಭಕ್ತರು ಗೌರಿ ಲಂಕೇಶ್ ಅವರು. ಸತ್ಯ ಹೇಳಿದಾಗ ಸಾವು ಬರ್ತಾ ಇದೆ. ಪಣಸಾರೆ ನೋಡಿರ್ಬೋದು, ಕಲಬುರಗಿ ಅವ್ರಿಗಾಗಿರ್ಬೋದು, ಇವ್ರು ನೋಡಿರ್ಬೋದು, ಮತ್ತೆ ಇನ್ಯಾರ್ಯಾರು ನೋಡ್ಬೇಕಾಗ್ತದೆ ಮುಂದಕ್ಕೆ. ಅದ್ರ ಬಗ್ಗೆ ಇದು ಕೊನೆ ಯಾವಾಗ ಅಂತ, ಇದು ಕೊನೆ ಯಾವಾಗ ಅಂದ್ರೆ ಯಾವಾಗ ನಾವು ಮಾನವತಾವಾದಿಗಳು ಯಾವಾಗ ನಮ್ಮ ಒಂದು ನಿಲುವು ಸ್ಪಷ್ಟ ಆಗುತ್ತೋ, ನಾವು ಯಾವತ್ತೂ ಇವರಿಗೆಲ್ಲ ಮೆಟ್ಟಿ ನಿಲ್ತೇವೋ ಆವಾಗ ಸ್ಪಷ್ಟ ಆಗುತ್ತೆ. ಸಮಾಜ ಸ್ವಯಂ ಪ್ರೇರಿತವಾಗಿ ಬದಲಾವಣೆ ಆಗ ಬದಲಾವಣೆ ತರಬೇಕು. ಬದಲಾವಣೆ ಆಗೋದಕ್ಕಿಂತ ಬದಲಾವಣೆ ಆಗಿರೋ ಸಮಾಜ ಬೇರೆ ಸಮಾಜವನ್ನು ಇಂಥ ಉಳಿದಿರೋ ಮಾನವೀಯ ಘಟನೆಗಳನ್ನ ಜರುಗಿಸುವಂಥ ಸಮಾಜವನ್ನು ಅಥವಾ ಅಂಥ ಗುಂಪುಗಳನ್ನ ಮೆಟ್ಟಿ ನಿಲ್ಲುವಂಥ ಒಂದು ಸ್ಥೈರ್ಯವನ್ನು ನಾವು ಹೊಂದ್ಕೊಬೇಕು. ಮತ್ತು ಯಾವುದೇ ಕಾರಣಕ್ಕೂ ಇವರನ್ನು ಇಷ್ಟಕ್ಕೆ ಈ ಒಂದು ದಾರಿಯಲ್ಲಿ ಮುಂದುವರಿಯೋದಕ್ಕೆ ಬಿಟ್ಕೊಂಡು ಬಂದರೆ ನಾವು ಇದ್ರ ವಿರುದ್ಧ ಯಾವ ರೀತಿ ಧ್ವನಿ ಎತ್ತಬೇಕು, ಇದನ್ನು ಪೂರ್ತಿ ಎತ್ತಬೇಕು. ಮತ್ತು ಸರ್ಕಾರವನ್ನೇ ಬದಲಾಯಿಸುವ ಒಂದು ಅವಶ್ಯಕತೆ ಬಿದ್ದರೆ ಅದನ್ನು ಮಾಡಬೇಕಾಗುತ್ತೆ. ಗೌರಿಯ ಕನ್ನಡ ಪರ ಹೋರಾಟಗಾರರಂಥ ವಾಟಾಲ್ ನಾಗರ ಸಾಹೇಬರು ಗೌರಿ ಲಂಕೇಶ್ ಅವರು ಇಲ್ಲಿ ಆಗಮಿಸಿದ್ದಾರೆ. ಈಗ ಅವರಿಂದಲೇ ನಾವು ತಿಳ್ಕೊಳ್ಳೋಣ. ಕೆ ಆರ್ ಕುಮಾರ್ ಅವ್ರ ಜೊತೆ ಬಂದಿದ್ದಾರೆ ಇಲ್ಲೇ. ಸರ್, ಇವತ್ತು ಗೌರಿ ಲಂಕೇಶ್ ಅವರ ಹತ್ಯೆ ಆಗಿದೆ, ಯಾವ ಹತ್ಯೆ ಆಗ್ತದಂತ ಮಾಡ್ತೀರ? ಇದು ವೈಚಾರಿಕತೆಯ ಮೇಲೆ ನಡೆದಂಥ ದೊಡ್ಡ ದಾಳಿ. ಇದನ್ನ ನಾವು ಅಷ್ಟು ಸುಲಭವಾಗಿ ಬಿಡ್ತಕ್ಕಂಥದ್ದಲ್ಲ. 2 ವರ್ಷದ ಹಿಂದೆ ಕಲಬುರಗಿಯವರಿಗೂ ಇದೇ ರೀತಿ ಆಯಿತು. ಅದಕ್ಕೂ ಇದಕ್ಕೂ ಸೌಮ್ಯ ಇಲ್ಲದ್ರು ಈ ನಡೆದಿರತಕ್ಕಂಥ ಕೊಲೆ ಇಡೀ ಸಮಾಜದ ಮೇಲೆ ಒಂದು ದೊಡ್ಡ ಕೆಟ್ಟ ಪರಿಣಾಮವನ್ನು ಬೀರಿದೆ. ನಾವು ಕನ್ನಡ ಒಕ್ಕೂಟ 54 ಗಂಟೆ ಸೇರ್ತಾ ಇದ್ದೀವಿ. ಈ ಬಗ್ಗೆ ಇಡೀ ರಾಜ್ಯದಲ್ಲೇ ಒಂದು ಹೆಚ್ಚಿನ ರೀತಿಯಲ್ಲಿ ಈ ಇಂತಹ ಶಕ್ತಿಗಳ ವಿರುದ್ಧ ಭಾರಿ ಹೋರಾಟ ಮಾಡಬೇಕು ಅಂತೇಳಿ ಒಂದು ತೀರ್ಮಾನವನ್ನು ಮಾಡಿದ್ವಿ. ಸರ್, ಕೊನೆಯದಾಗಿ ಇವರಿಗೆ ಪತ್ರಕರ್ತರಿಗೆ ಈ ರೀತಿ ಆದರೆ ಅವರ ಆಧಾರ ಸ್ತಂಭ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಜನಸಾಮಾನ್ಯರ ರಕ್ಷಣೆ ಹೇಗಾಗ್ಬೋದು ಸರ್? ಕಷ್ಟ ಇದೆ, ಖಂಡಿತ ಕಷ್ಟ ಇದೆ. ಪೊಲೀಸ್ಗೆ ಇದೊಂದು ದೊಡ್ಡ ಸವಾಲಾಗಿದೆ. ತಕ್ಷಣ ಕೊಲೆಪಾತಕರನ್ನು ಬಂಧಿಸಬೇಕು. ಮತ್ತು ಪ್ರಶ್ನೆ ಏನಾಗಿದೆ ಅಂತ ಹೇಳಿದ್ರೆ, ಇದೇ ರೀತಿ ಕೊಲೆ ಮಾಡ್ತಾ ಹೋಗ್ತಾ ಇದ್ರೆ ಮುಂದೆ ರಾಜ್ಯದ ಗತಿಯೇನು? ಮತ್ತು ಬಹಿರಂಗವಾಗಿ ಪ್ರಾಮಾಣಿಕವಾಗಿ ಮಾತನಾಡ್ತಕ್ಕಂಥವರ ಪರಿಸ್ಥಿತಿ ಏನು? ಆ ದೃಷ್ಟಿಯಿಂದ ಈ ಬಗ್ಗೆ ತೀವ್ರವಾಗಿ ಇಡೀ ರಾಜ್ಯ ಪಕ್ಷಾತೀತವಾಗಿ ಒಂದಾಗಬೇಕಾಗಿದೆ. ಇದರ ವಿರುದ್ಧ ತೀವ್ರವಾದಂಥ ಹೋರಾಟ ಅನಿವಾರ್ಯ. ಸರ್, ತಾವು ಪ್ರವೀಣ್ ಶೆಟ್ಟಿ ಸರ್, ತಾವು ಹಿರಿಯ ಹೋರಾಟಗಾರರಿದ್ದೀರಿ, ಅದು ಅಟಲ್ ನಗರ ಸಾಹೇಬರ ಜೊತೆ ದೊಡ್ಡದಲ್ಲಿ ಇರುವಂಥ ಸದಸ್ಯರು, ತಾವು ಇದಕ್ಕೆ ಏನು ಖಂಡಿತ ದೃಷ್ಟಿಯಲ್ಲಿ ಸರ್? ಒಬ್ಬರು ದಿಟ್ಟವಾದಂಥ ಮಹಿಳೆ, ಪತ್ರಕರ್ತೆ, ಬಡವರ ಪರವಾಗಿ ನಿಂತಹ ಧೀರ ಮಹಿಳೆ, ಇದು ಅವರ ಹತ್ಯೆ ಅಲ್ಲ, ಇಡೀ ಕನ್ನಡಿಗರ ಹತ್ಯೆ. ಅದಕ್ಕಾಗಿ ನಮ್ಮ ಒಕ್ಕೂಟದ ಅಧ್ಯಕ್ಷ ಅಂತ ವಾಟಾಳ್ ನಾಗರಾಜ್ ಅವರು ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಈ ಹೋರಾಟವನ್ನು ತೀವ್ರಗೊಳಿಸ್ತೀವಿ. ಯಾರೇ ದುಷ್ಕರ್ಮಿಗಳಿದ್ದರೂ ಸರ್ಕಾರ ಈ ಕೂಡಲೇ ಬಂಧಿಸಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಿದ್ದೀವಿ. ಸಂಜೆ 4 ಗಂಟೆಗೆ ಸಭೆಯನ್ನು ಕರೆದು ಚರ್ಚೆ ಮಾಡಿ ಮುಂದಿನ ಕನ್ನಡ ಸೇನೆಯ ಅಧ್ಯಕ್ಷರು ವಾಟಾಳ್ ನಾಗರಾಜ್ ಅವರು ಏನು ನಿರ್ಧಾರ ಕನ್ನಡ ಸೇನೆ ಸತ್ಯ ಕೇಳಿದ್ರೆ ಸಾವು ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸರ್. ಈ ಕಾಲದ ಕೆಟ್ಟೋಗಿತ್ತು, ಕಾಲ ಬದಲಾವಣೆ ಆಗೋಯ್ತು, ಆ ಕಾಲ ಹೊರಟೋಗಿತ್ತು. ಸತ್ಯ ನೇರವಾಗಿ ಯಾರು ಮಾತಾಡ್ತಾರೋ ಅವರು ರಸ್ತೆಗೆ ಬಂದಿದ್ದಾರೆ. ಜನಸಾಮಾನ್ಯರು ಪರಿವರ್ತನೆ ಆಗ್ಬೇಕಾಯ್ತು. ಖಂಡಿತ ಸಾಮಾನ್ಯ ಜನತೆ ಇದ್ರ ಬಗ್ಗೆ ಪರಿವರ್ತನೆ ಆಗಲೇಬೇಕು. ಮುಂದಿನ ನಿಮ್ಮ ಕ್ರಮಗಳು ಏನು ಸರ್? ಒಕ್ಕೂಟ ಇಲ್ಲ, ನಾವು 4 ಗಂಟೆ ಸಭೆ ಸೇರಿದ್ದೀವಿ. ಎಲ್ಲಿ ಸರ್? ಕುಮಾರಕುಪದಲ್ಲಿ ನಮ್ಮ ನಾಯಕರು ಎಲ್ ತೀರ್ಮಾನ ತಗೊಂಡು ಒಳ್ಳೆದಾಗಿ ಸರ್. ಜಾತ್ಯಾತೀತವಾಗಿ ನ್ಯಾಯಕ್ಕಾಗಿ ಹೋರಾಡಿರುವಂಥ ಒಂದು ದೊಡ್ಡ ಜೀವ ಹಿರಿಯ ಪತ್ರಕರ್ತೆ ನಿರ್ಭಯವಾಗಿ ಯಾವುದೇ ಅನ್ಯಾಯ ಅಕ್ರಮ ಇದ್ದ ಅತ್ಯುಗ್ರವಾಗಿ ನಡೆದಿರ್ತಕ್ಕಂಥ ಒಂದು ಎದೆಗಾರಿಕೆ ಇದೆ ಅಂತ ಮಹಿಳೆ ಅಂಥ ಮಹಿಳೆಯನ್ನು ಇವತ್ತು ಏರಿದೆ ಅಮಾನುಷವಾಗಿ ಕತೆಗಳನ್ನು ನಾನು ಇದನ್ನು
ಚಲನಚಿತ್ರ ನಟನಾದಂಥ ಸುಜನ್ ಲೋಕೇಶ್ ಅವರು, ಲೋಕೇಶ್ ಅವರ ಮಗ, ಅವರೂ ಕೂಡ ಇವತ್ತು ಗೌರಿ ಲಂಕೇಶ್ ಅವರ ಹತ್ಯೆಯನ್ನು ಖಂಡಿಸಿ ಶ್ರದ್ಧಾಂಜಲಿಗೋಸ್ಕರ ಇಲ್ಲಿ ಬಂದಿದ್ದಾರೆ. ಅವರಿಂದಲೇ ತಿಳ್ಕೊಳ್ಳೋಣ ಸರ್, ತಾವು ಏನು ಹೇಳಿಕೊಳ್ಳ ಹೇಳೋದಂಥದ್ದು ಏನೂ ಇಲ್ಲ ಸ್ವಾಮಿ, ಮನಸ್ಸಿಗೆ ತುಂಬ ಹೆಸರಾಗುತ್ತೆ. ತಮ್ಮ ಕೆಲಸವನ್ನು ನಿಯಂತ್ರ ಮಾಡಿಕೊಂಡು ತಮ್ಮ ಕೆಲಸದಲ್ಲಿ ಶ್ರದ್ಧೆಯನ್ನು ತೋರಿಸ್ತಕ್ಕಂಥ ವ್ಯಕ್ತಿಗೆ ಈ ಥರ ಆಗಿರೋದು ಭಾಳ ಬಹಳ ಖಂಡನೀಯ. ಆ್ಯಂಡ್ ಇದು ಯಾವುದೇ ಕಾರಣಕ್ಕೂ ಇದು ಇಲ್ಲಿಗೆ ಈ ಒಂದು ನಮ್ಮ ಅಭಿಪ್ರಾಯ ಅನಿಸಿಕೆಗಳು, ನಮ್ಮ ಹೋರಾಟ, ನಮ್ಮ ಒಂದು ಖಂಡನೆ, ಪ್ರತಿಭಟನೆ ಇದೆಲ್ಲ ಏನಿದೆ ಇದು ಕೇವಲ ಇಲ್ಲಿಗೆ ಮಾತ್ರ ನಿಲ್ಲಬಾರ್ದು, ಇದು ಪರ್ಮನೆಂಟಾಗಿ ನಿಲ್ಲಬೇಕು, ಒಂದು ಸ್ಟ್ರಾಂಗರ್ ರೂಮ್ ಬರಬೇಕು. ಈ ಕೃತ್ಯವನ್ನು ಯಾರು ಮಾಡಿದ್ದಾರೆ ಅವರಿಗೆ ತುಂಬ ಘೋರವಾದಂಥ ಒಂದು ಶಿಕ್ಷೆ ಕೊಡಬೇಕು. ಜನರಲ್ಲಿ ಒಂದು ಭಯ ಇರಬೇಕು, ನಾವು ಈ ಥರ ಕೆಲಸ ಮಾಡಬಾರ್ದು ಅಂತ. ಅದೇನು ಅಂದರೆ ನಾವು ಲೀನಿಯಂಟಾಗಿ ಬಿಟ್ಟು ಬಿಟ್ಟು ಅವ್ರೇನೋ ಒಂದು ಇದು ಮಾಡಿದ್ರು ಅವ್ರು ಜೈಲು ಹೋಗ್ತಾರೆ, ಬರ್ತಾರೆ ವಾಪಸ್ಸು, ಅದೇ ಥರ ಕೆಲಸ ಮಾಡ್ತಾರೆ. ಈ ಥರದ ಈ ಥರದ ಒಂದು ಕಾನೂನಿನ ಬದಲಾಗಿ ನಾನು ಹೇಳೋದು ತುಂಬ ಸ್ಟ್ರಾಂಗ್ ಕಾನೂನು ಬೇಕು, ತುಂಬ ವೆರಿ ವೆರಿ ಸ್ಟ್ರಾಂಗ್. ಯಾರಾದರೂ ಇಲ್ಲಿಗೆ ಈ ಥರ ಆಲೋಚನೆ ಬಂದ್ರೂ ಅಯ್ಯೋ ನಮ್ಮ ಪ್ರಾಣಕ್ಕೆ ಒಂದು ಭಯ ಇರಬೇಕು ಅನ್ನೋದು ನನ್ನ ಭಾವ. ಒಂದು ಗೌರಿಯಮ್ಮ ಇವತ್ತು ನಮ್ಮಿಂದ ದೂರ ಆಗಿದ್ದಾರೆ, ಸಾವಿರಾರು ಗೌರಿ ಅಂತ ಅಮ್ಮಂದ್ರು ನಮಗೆ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಅವರ ಆದರ್ಶಗಳೇ ನಮಗೆ ಶಕ್ತಿ. ಗೌರಮ್ಮ ಅಂತ ತಕ್ಷಣವೇ ಸೌಮ್ಯವಾದಿ ದಿವ್ಯಿಯಾಗಿ ಮತ್ತೊಂದು ರೂಪದಲ್ಲಿ ಇರ್ತಾರೆ. ಗೌರಮ್ಮರು ಮತ್ತೆ ನಮ್ಮೆಲ್ಲರ ಬಾಲಿಗೆ ಬರ್ತಾರೆ. ಈ ನಾಡು, ಈ ಉಡಿ, ಈ ನೆಲ ಜಲ ರಕ್ಷಣೆಗೆ ಗೌರಮ್ಮ ತಮ್ಮ ಮಹಾಚೇತನವರು ಬರ್ತಾರೆ ಅಂತಕ್ಕಂಥ ಮಾತು ಹೇಳ್ತಾ ಗೌರಮ್ಮನವರು ದೈಹಿಕವಾಗಿ ನಮ್ಮಿಂದ ದೂರ ಆಗಿದ್ದಾರೆ. ಆದರೆ ಅವ್ರು ಬಿಟ್ಟೋದಂಥ ಹೋರಾಟಗಳು, ಅವ್ರು ಕೊಟ್ಟಂಥ ಚಿಂತನೆಗಳು, ಅವ್ರು ಬರೆದಂಥ ಲೇಖನಗಳು ನಮ್ಮ ಪಾಲಿಗೆ ಸರ್ವಶಕ್ತವಾಗಿ ಇರ್ತದೆ. ಗೌರಮ್ಮರ ಆತ್ಮಕ್ಕೆ ಶಾಂತಿ ಸಿಗಿ ಅಂತ ನಾನು ಒಳ್ಳೆಯದು. ಹೋರಾಟಗಾರರು, ಸಾಹಿತಿಗಳು ನಿರ್ಭೀತರಾಗಿ ಮಾಡಿರುವಂಥ ಪತ್ರಕರ್ತರ ರಕ್ಷಣೆಗೆ ತಮ್ಮ ನಿಲುವೇನು, ಸರ್ಕಾರಕ್ಕೆ ಏನಂತ ಆದೇಶ ಕೊಡ್ತೀರಿ, ಮನವಿಯನ್ನು ಮಾಡ್ತೀರಿ? ಸರ್ಕಾರಕ್ಕೆ ಮನವಿ ಮಾಡೋದೇನೆಂದರೆ, ಕರ್ನಾಟಕ ರಾಜ್ಯದ ಪ್ರಗತಿಪರ ಹೋರಾಟಗಾರರು, ಪ್ರಗತಿಪರ ಲೇಖಕರು, ಚಿಂತಕರು ಎಲ್ಲರಿಗೂ ಪಟ್ಟಿ ಮಾಡಿ ಸರ್ಕಾರ ಪೊಲೀಸ್ ರಕ್ಷಣೆ ಕೊಡೋದು ಮಾತ್ರ ಅಲ್ಲ, ಅವ್ರನ್ನ ಸಂರಕ್ಷಿಸೋದು ಈ ಪ್ರಜಾಪ್ರಭುತ್ವದ ಮೊದಲನೇ ಕರ್ತವ್ಯ. ಇದನ್ನ ಅರ್ಥ ಮಾಡ್ಕೋಬೇಕು ಸಿದ್ದರಾಮಯ್ಯ ಸರ್ಕಾರ ಅಂತ ಹೇಳ್ತಿರ್ತಾರೆ. ಒಳ್ಳೆಯದಾಗಲಿ, ಧನ್ಯವಾದ. ಪುರೋಹಿತ್, ಪರಿಸರ ಪ್ರೇಮಿ, ಪರಿಸರವಾದಿ, ಸಾಲು ಮರದ ತಿಮ್ಮಕ್ಕ ಅಂತೇಳಿದರೆ ಕರ್ನಾಟಕದ ಮಹಾನ್ ತಾಯಿ ಅಂಥೇಳಿ ಪೂಜನೀಯವಾಗಿ ನಾವು ಪೂಜಿಸ್ತೀವಿ. ಹಿರಿಯ ಹೋರಾಟಗಾರರು ಹೌದು, ಸಲಹೆಗಾರರು ಹೌದು, ಸಮಾಜ ಸುಧಾರಕರು ಹೌದು. ಅವರು ಇವತ್ತು ಗೌರಿ ಲಂಕೇಶ್ ಅವರ ಬಗ್ಗೆ ಆತಂಕವ ನಿರ್ಮಾಣ ಆಗಿಬಿಟ್ಟಿದೆ, ಅವರ ಕೊಲೆಯ ಹಿಂದೆ ಏನೆಲ್ಲ ಶಕ್ತಿಗಳು ಕೆಲಸ ಮಾಡಿದ್ದವು ಅನ್ನೋದಕ್ಕೆ ಅವರು ಕೂಡ ಇಲ್ಲಿ ಶ್ರದ್ಧಾಂಜಲಿ ಮಾಡಲಿಕ್ಕೆ ಬಂದಿದ್ದಾರೆ. ಅವರಿಂದನೇ ತಿಳ್ಕೊಳ್ಳೋಣ ನಾವು. ಅಮ್ಮ ಅವರೇ, ಇಲ್ಲಿ ನಡೆದಿರುವಂಥ ಘಟನೆ ನಿಮಗೆ ಗೊತ್ತೇ ಇದೆ, ಮುಂದಕ್ಕೆ ಏನೆಲ್ಲ ಆಗ್ಬೋದು ಸಮಾಜದಲ್ಲಿ? ಅವರು ಅಲ್ಲ, ಅವ್ರ ಮನೆ ಊಟಕ್ಕೆ ಹೋಗಲಿಲ್ಲ, ಅವ್ರ ಮನೆ ಕೆಟ್ಟಿರ್ತಿ ಕಾಸು ಅವ್ರು ಹೆಂಗೋ ಹಂಗೆ ಇದ್ದಂಥವ್ರನ್ನ ಬೀಗ ತೆಗೆದು ಒಯ್ದಿದ್ದೋ ಒಂದು ಒಬ್ಬರು ಮನೆ ಹತ್ರ ಇದ್ದಂತೆ ಕಾಂಗ್ರೆಸ್ ಅವರು ಮೋದಿಯನ್ನು ಸೇರಿ ಕುಂದಗೊಂಡು ಸಹಾಯ ಕೊಡ್ತಾರೆ. ಅವ್ರು ಏನು ಆಗಿ ಅಲ್ಲಿದ್ದರು, ನನಗೆ ಏನು ಕಷ್ಟ ಬುಕ್ ಮಾಡಿದ್ರು, ಏನು ಬುಕ್ ಮಾಡಿದ್ರು, ಹೋಗಿ ಆಡಿರೋ ತಪ್ಪಲ್ಲ, ಈಗ ಕೊಲೆ ಮಾಡಿರೋ ಹಾಗಮಿತಿಗಳೇ, ಸತ್ಯ ಕೇಳಿದ್ರೆ ಸಾವು ಅನ್ನೋ ಪರಿಸ್ಥಿತಿ ಆದರೆ ನಾಳೆ ವಿಚಾರವಂತರು, ಹೋರಾಟಗಾರರು, ಸಾಹಿತಿಗಳು ಏನು ನಮ್ಮ ಸಾಮೀಜಿಗಳಿಗೆ ರಕ್ಷಣೆ ಕೊಡ್ತಾರೆ? ದೇವರ ರಕ್ಷಣೆ ಕೊಡೋ ದೃಷ್ಟಿಯಿಂದ ಈ ಪರಿಸ್ಥಿತಿ ಫ್ಯಾಸಿಸ್ಟ್ ಶಕ್ತಿಗಳ ಕೈಯಲ್ಲಿ ಅಧಿಕಾರ ಕೊಟ್ಟು ರಕ್ಷಣೆ ಕೊಡಿ ಅಂತ ಹೇಳಿದರೆ ಯಾರು ರಕ್ಷಣೆ ಕೊಡ್ತಾರೆ? ಈಗ ಹುರಿಕಾಯಕ್ಕೆ ತೋಳ ನಿಲ್ಲಿಸಿದಂಗೆ ಆಗಿದೆ ಇವಾಗ, ರಕ್ಷಣೆ ಯಾರು ಕೊಡಬೇಕು? ಭಗವಂತ ನಿಮ್ಮದೇ ಸರ್ಕಾರ ಇದೆ, ಮುಂದಿನ ಕಾಲದಲ್ಲಿ ಯಾರು ಮಾಡಿರ್ತಕ್ಕಂಥ ಈ ಸಿದ್ಧಾಂತದ ವಿರುದ್ಧ ಯಾರು ಮಾಡಿದ್ದಾರೆ ಬೆಳೆಗಳು ಅವ್ರಿಗೆ ಜೈಲು ಪಾಲದ ಬಗ್ಗೆ ಏನು ಗಮ್ಮಕ್ಕಾಗುತ್ತೆ? ಸಿದ್ಧಾಂತವನ್ನು ಸಿದ್ಧಾಂತದ ಪರವಾಗಿ, ಸಾಮಾಜಿಕ ಬಿಡುಗಡೆ ಪರವಾಗಿ ಒಬ್ಬ ಸೈದ್ಧಾಂತಿಕ ಒಂದು ಹೋರಾಟಕ್ಕೆ ಮಾಡ್ತಕ್ಕಂಥ ಒಂದು ಹೋರಾಟಗಾರಿಕೆಯ ವಿರುದ್ಧ ಮಾಡ್ತಕ್ಕಂಥದ್ದು ಇದು ಖಂಡಿಸಬೇಕು. ಈ ಮೂಲಭೂತ ವಾದಿಗಳಿಗೆ ಶಿಕ್ಷೆ ಆಗಬೇಕು. ಏನು ಗಮ್ಮನೆ ಇವರು ಸರಿಯಾದ ಶಿಕ್ಷೆ? ಇದು ಜನಸಾಗರ ನೀರು ಸೇರ್ತಕ್ಕಂಥದ್ದು ನೋಡಿದಾಗ ಎಲ್ಲರೂ ಕೂಡ ಹಿರಿಯರು, ಕಿರಿಯರು, ಮಹಿಳೆಯರು, ಬಹಳಷ್ಟು ಬುದ್ಧಿಜೀವಿಗಳು ಎಲ್ಲರೂ ಕೂಡ ಬಹಳ ಪ್ರೀತಿಯ, ಬಹಳ ಅಭಿಮಾನದಿಂದ ಇವೆಲ್ಲರೂ ಒಂದು ಗೌರವದಲ್ಲಿ ಊರು ನೋಡಬೇಕು. ಯಾಕಂದರೆ ಸಾಲಾಗಿ ಬಂದು ಹಾಗೆ ಅಂತಿಮ ದರ್ಶನವನ್ನು ಪಡಿತಾರೆ ನೋಡಿದಾಗ ಹಾಗೆ ನಿಂತಕ್ಕಂಥ ಒಂದು ಜನಪ್ರಿಯತೆ, ಜನರಲ್ಲಿ ಎಷ್ಟು ಜನ ಸಾವಿರಾರು ಜನ ಅವರು ಸಂಪಾದನೆ ಮಾಡಿದ್ದಾರೆ ಅವರ ಒಂದು ಸಾಮಾಜಿಕ ಸರ್ಕಾರ. ಒಳ್ಳೆಯದಾಗ್ತದೆ, ಧನ್ಯವಾದ. ನೀವು ನೋಡ್ತಾ ಇರ್ಬೋದು ಜನಸಾಗರವೇ ಹರಿದುಕೊಳ್ತಾ ಇದೆ. ಅವ್ರನ್ನ ನೋಡಲಿಕ್ಕೆ ನುಗ್ಗು ನುಗ್ಗಲು ಶುರುವಾಗಿದೆ. ಒಬ್ಬ ವಿಚಾರವಂತರು, ಭ್ರಷ್ಟ ವಿರೋಧಿಗಳಿಗೆ ತಕ್ಕ ಶಾಸ್ತಿಯನ್ನು ಕಲಿತಂಥ ಗೌರಿ ಲಂಕೇಶ್ ಅವರ ಅಂತಿಮ ಸಂಸ್ಕಾರವನ್ನು ನೋಡಲಿಕ್ಕೆ, ಶ್ರದ್ಧಾಂಜಲಿಯನ್ನು ಮಾಡಲಿಕ್ಕೆ ಭರಪೂರ್ವಾಗಿ ನೋಡಿ ಸಾಲುಗಟ್ಟಿ ನಿಂತ್ಕೊಂಡು ಬರ್ತಾ ಇದ್ದಾರೆ. ಅವರು ಕಣ್ಣಿನಲ್ಲಿ ಅಳುವಿನ ನೀರು ಹಾಗೆ ಹರಿತಾ ಇದೆ.
ನೋಡ್ತಾ ಇರ್ಬೋದು ಎಲ್ಲ ಸುಖ ಮಡುಗಟ್ಟಿದೆ. ಅವರು ಹೇಳಿ ಕೂಡ ಆಗ್ತಾ ಇಲ್ಲ. ಒಂದು ಉತ್ತಪ್ತವಾಗಿ ಎಲ್ಲರೂ ನೋಡ್ತಾ ಇದ್ದಾರೆ ಶಾಂತಿ ಚಿತ್ರವಾಗಿ. ಗೌರಿ ಲಂಕೇಶ್ ಅವರ ಅಭಿಮಾನಿ ಬಳಗ ಎಷ್ಟು ದೊಡ್ಡದು ಅನ್ನೋದಕ್ಕೆ ಈ ಅಪಾರವಾದಂಥ ಅವರ ಬೆಂಬಲಿಗರು ಎಷ್ಟು ಜನ ಇದ್ದಾರೆ ಅನ್ನೋದು ಸತ್ಯಕ್ಕೆ ಸಾವಿಲ್ಲ ಅನ್ನೋದಕ್ಕೆ ಇದೇ ಕಾರಣ. ಸಾವಿಲ್ಲ ಅನ್ನೋದು ಗೌರಿ ಲಂಕೇಶ್ ಅವರು ಸಾವಾಗಿರ್ಬೋದು, ಆದರೆ ಅವರ ಸತ್ಯದ ಅನಿಸಿಕೆಗಳು ಸತ್ತಿಲ್ಲ ಅನ್ನೋದಕ್ಕೆ ಈ ಜನಸಾಗರಕ್ಕೆ ಕಾರಣ. ಇಲ್ಲಿ ನೋಡ್ತಾ ಇರ್ಬೋದು ಬೆಳಗ್ಗೆಯಿಂದ ಶುರುವಾಗಿರುವಂಥ ಲೈನು ಬರ್ತಾನೆ ಇದೆ, ಜನಗಳು ಹೋಗ್ತಾನೆ ಇದ್ದಾರೆ. ಆದರೆ ಇಂಥ ಒಂದು ವಿಚಾರವಾದಿಗೆ ಇಷ್ಟೆಲ್ಲ ಜನಗಳು ಬರೋದು ಅಂತದ್ದು ನಾವು ದೊಡ್ಡ ದೊಡ್ಡ ಮುಖಂಡರಿಗೂ ನೋಡಲಿಲ್ಲ. ಇವರು ಲಂಕೇಶ್ ಅವರ ಮಗಳು ಧೀಮಂತ ದಿಟ್ಟ ನಾಯಕಿ ಅನ್ನೋದಕ್ಕೆ ಈ ಜನಸಾಗರ ಹರಿದು ಬರ್ತಾರೆ ಅನ್ನೋ ನೆನಪಿನಲ್ಲಿ ನಾವು ನೋಡ್ಬೋದು. ರೋಹಿತ್ ಬಿ ಜೆಡ್ ಜಮೀರ್ ಅಹಮದ್ ಅವರು ಹಾಗೂ ಮಂಜಣ್ಣನವರು ಇದ್ದಾರೆ ನೋಡ್ಬೋದು. ಅಲ್ಲಿ ಉಮಾಶ್ರೀ ಅವರು ಕೂಡ ನಿಂತಿದ್ದಾರೆ. ಸಚಿವರು ಭಾಳ ಜನ ಗಣ್ಯ ವ್ಯಕ್ತಿಗಳಲ್ಲಿ ರಕ್ಷಣೆಗಾಗಿ ನಿಂತಿದ್ದಾರೆ. ಅಲ್ಲಿ ಬಂದಿರೋರಿಗೆಲ್ಲರಿಗೂ ಸಾಂತ್ವನ ಹೇಳಿ ಕಳಿಸ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು ಜನಗಳು ಕಣ್ಣಲ್ಲಿ ಅಂಚಿನಲ್ಲಿ ಮಿನುಗುವ ನೀರುಗಳು ಕೂಡ ಬರ್ತಾ ಇದ್ದಾವೆ. ಅವ್ರಿಗೆ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ, ಅವ್ರಿಗೆ ಹೇಳಲಿಕ್ಕಾಗ್ತಾ ಇಲ್ಲ ಅಂಥ ಒಂದು ಸಂದರ್ಭಗಳು ಇಲ್ಲಿ ನಾವು ಕಾಣಬಹುದಾಗಿದೆ. ನೋಡಿ